ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಇವತ್ತು ಮನುಷ್ಯ ಒಂದು ಎಜುಕೇಷನನ್ನು ಮುಗಿಸಿದಾದ ಮೇಲೆ ಅವನದು ಕಾರ್ಯಪ್ರವೃತ್ತಿಗಳು ಶುರು ಆಗ್ತದೆ. ಅಂದರೆ ಕಾಯಕವೇ ಕೈಲಾಸ ಅಂತ ಹೇಳ್ತೀವಿ. ಈ ಕಾಯಕವೇ ಕೈಲಾಸ ಅಂತಕ್ಕಂಥ ಲೆಕ್ಕಾಚಾರಗಳು ಎಷ್ಟು ಜನಗಳಿಗೆ ಸಕ್ಸಸ್ಫುಲ್ ಯಶಸ್ವಿ ತಂದುಕೊಟ್ಟಿದೆ, ಎಷ್ಟು ಜನಕ್ಕೆ ಫೇಲ್ಯೂರ್ಸನ್ನು ತಂದುಕೊಟ್ಟಿದೆ, ಎಷ್ಟು ಜನಕ್ಕೆ ಅದು ಮಾಡೋಕ್ಕಾಗದೆ ಇದು ಮಾಡೋಕ್ಕಾಗದೆ ಎಷ್ಟು ಜನ ಇವತ್ತು ಒದ್ದಾಡ್ತಿದ್ದೀರಿ, ಇದಕ್ಕೆಲ್ಲ ಏನು ಕಾರಣಗಳು? ನಾವು ಒಂದು ಉದ್ಯೋಗ, ವ್ಯವಹಾರ, ವ್ಯಾಪಾರ ಅಥವಾ ಗೌರ್ಮೆಂಟ್ ಜಾಬ್ ಇದು ಯಾವುದಾದ್ರೂ ಒಂದು ಸಂಪಾದನೆ ಮಾಡಬೇಕು ಅಥವಾ ನಮಗದು ಪ್ರಾಪ್ತಿ ಆಗಿರಬೇಕು ಅಂತಂದರೆ ನಾವು ಅನ್ಕೊಂಡ್ಬಿಟ್ಟಿದ ತಕ್ಷಣ ಎಲ್ಲ ಸಿಕ್ಬಿಡುತ್ತಾ? ಅಥವಾ ಈ ಕೆಲಸಕ್ಕೆ ಹೋಗಬೇಕು, ಒಳ್ಳೆ ಕೆಲಸ ಸಿಗಬೇಕು, ಎಜುಕೇಷನ್ ಕಂಪ್ಲೀಟ್ ಆಗಿದೆ, ತುಂಬ ಚೆನ್ನಾಗಿ ಮಾರ್ಕ್ಸ್ ತಗೊಂಡಿದ್ದೀನಿ, ಎಜುಕೇಷನ್ ತುಂಬ ಚೆನ್ನಾಗಾಗಿದೆ, ಇಂಥದ್ದೇ ಅಂತ ಅಂದ್ಕೊಂಡು ಬಂದಿದ್ದೀನಿ, ಅದು ನನಗೆ ಸಿಕ್ಬಿಡುತ್ತಾ ಅಂತ ಕೆಲವರು ಯೋಚನೆ ಮಾಡಿದ್ರೆ, ಕೆಲವರು ಇಲ್ಲಪ್ಪ ಕೆಲಸ ಯಾಕೆ, ಯಾರ್ದೋ ಕೈಗಳು ಕೆಲಸ ಮಾಡೋದು ಯಾಕೆ, ಆ ಬಾಸು, ಆ ಕೊಲೀಗ್ಸು, ಆ ಜನ ಅದೆಲ್ಲ ಯಾಕೆ ಬೇಕು ನಮಗೆ, ಎಲ್ ಟೈಮ್ಗೆ ಹೋಗ್ಬೇಕು, ಎಲ್ ಟೈಮ್ಗೆ ಬರಬೇಕು, ಸ್ವತಂತ್ರ ಇರೋಲ್ಲ ನಮಗೆ, ಎಂಜಾಯ್ ಮಾಡಲಿಕ್ಕೆ ಆಗಲ್ಲ. ಅದಕ್ಕೆ ನಾವೇನು ಮಾಡಬೇಕು, ಬಿಸ್ನೆಸ್ ಮಾಡಬೇಕು ಅಂತ ಇದ್ದೀವಿ, ಏನೋ ಒಂದು ಬಿಸ್ನೆಸ್ ಮಾಡೋಂತ ಇದ್ದೀವಿ. ನನ್ನ ಎಜುಕೇಷನ್ಗೆ, ನನ್ನ ಒಂದು ಲೆಕ್ಕಾಚಾರಕ್ಕೆ ಯಾವುದು ಸೂಟಬಲ್ ಆಗುತ್ತೆ, ನಮ್ಮ ಫ್ರೆಂಡ್ ಅದೇ ಹೇಳ್ದ, ನಮ್ಮ ಫ್ರೆಂಡ್ ಇದೇ ಹೇಳ್ದ, ಅವನು ಅದ್ರಲ್ಲಿ ತುಂಬ ಚೆನ್ನಾಗಿದ್ದಾನೆ, ಇದರಲ್ಲಿ ಇವಳು ತುಂಬ ಚೆನ್ನಾಗಾಗಿದ್ದಾಳೆ, ಇದು ಮಾಡಿದ್ರೆ ತುಂಬ ಚೆನ್ನಾಗಾಗುತ್ತಂತೆ, ಅದನ್ನು ಮಾಡಿದ್ರೆ ತುಂಬ ಚೆನ್ನಾಗಾಗುತ್ತಂತೆ, ಅಥವಾ ಇನ್ಯಾವುದು ಡಿಫ್ರೆಂಟಾಗಿ ಮಾಡಿದ್ರೆ ತುಂಬ ಲಾಭ ಬರುತ್ತಂತೆ, ಹಾಗೆ ಹೀಗೆ ಎಲ್ಲನೋ ಮಾಡ್ಕೊಂಡಿದ್ದಾರೆ. ಇನ್ನು ಕೆಲವರು ಈ ಜಾಬು, ಈ ಬಿಸ್ನೆಸ್ಸು ಯಾಕಪ್ಪ, ಅದು ಯಾವುದು ಗ್ಯಾರಂಟಿನೇ ಇರಲ್ಲ. ಅದಕ್ಕೆ ನಾವೇನು ಮಾಡೋಣ, ಬೆಸ್ಟ್ ಗೌರ್ಮೆಂಟ್ ಜಾಬ್ಗೆ ಹೋಗೋಣ. ಗೌರ್ಮೆಂಟ್ ಜಾಬ್ ಸಿಕ್ಬಿಟ್ಟ ಅಂದರೆ ಫುಲ್ ಲೈಫ್ ಲಾಂಗ್ ಸೆಕ್ಯೂರಿಟಿ, ರಿಟೈರ್ಡ್ ಆದಮೇಲೂ ಕೂಡ ಪೆನ್ಷನ್ ಬರ್ತಿರ್ತದೆ, ಲೈಫ್ ಲಾಂಗ್ ಆರಾಮಾಗಿರ್ಬೋದು. ಬೆಳಗ್ಗೆ ಹೋಗಿ ಸೈನ್ ಆಗ್ತಾ, ಮಧ್ಯಾಹ್ನ ಹೋಗಿ ಟೀ ಕುಡ್ಕೊಳ್ತಾ ಬಂದ, ಹಂಗೇ ಟೈಮ್ ಪಾಸ್ ಮಾಡ್ದೆ, ನಾಲ್ಕು ಫೈಲ್ ಸೈನ್ ಆಗ್ತಾ ಆರಾಮಾಗಿ ಬಂದ, ಯಾರೂ ಕೇಳೋರಿಲ್ಲ, ಹೇಳೋರಿಲ್ಲ. ಅದೊಂಥರ ಬಿಂದಾಸು, ಜೊತೆ ಕೈ ತುಂಬ ಲಂಚ, ಇವೆಲ್ಲ ಸಿಗುತ್ತೆ ಅಂತ ಲೆಕ್ಕಾಚಾರ ಕೆಲವರು. ಆದರೆ ಈ ರೀತಿ ಎಲ್ಲ ನಾವು ಪ್ಲ್ಯಾನ್ ಮಾಡಿಕೊಂಡ್ರೂ ಕೂಡ ಅಥವಾ ಪ್ಲ್ಯಾನ್ ಮಾಡೋಕ್ಕೆ ಹೊರಟರೂ ಕೂಡ ಎಲ್ಲೋ ಒಂದು ಕಡೆ ವಿಧಿ ನಮ್ಮನ್ನು ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆಗೆ ಚೇಂಜ್ ಮಾಡಾಕ್ಬಿಡ್ತದೆ. ಇದು ಭಾಳ ಜನ ಇದನ್ನು ಅರ್ಥನೇ ಮಾಡ್ಕೊಂಡಿಲ್ಲ ಇವತ್ತಿಗೂ. ನಾವು ಅಂದ್ಕೊಂಬಿಟ್ಟಿದ್ದೀವಿ ನಾವೇನು ಬೇಕೋ ಮಾಡ್ಬೋದು ಅಂತಕ್ಕಂಥ ಮೆಂಟಾಲಿಟಿಲೇ ಇವತ್ತು ತುಂಬ ಜನ ಇದ್ದಾರೆ. ಅಥವಾ ಏನೋ ಓದೋಕ್ಕೋಗಿ ಇನ್ನೇನೋ ಓದ್ಬಿಟ್ಟಿದ್ದೀವಿ, ಅಥವಾ ಇನ್ನೇನೋ ಓದೋಕ್ಕೋಗಿ ಇನ್ನೇನೋ ಕೆಲಸ ಮಾಡ್ತಿದ್ದೀವಿ, ನಾನು ಮಾಡ್ತಕ್ಕಂಥ ಕೆಲಸಕ್ಕೂ ನಾನು ಮಾಡ್ತಕ್ಕಂತಹ ಎಜುಕೇಷನ್ಗೂ ಸಂಬಂಧವೇ ಇಲ್ಲ, ಅಥವಾ ನಾನು ಓದಿರೋದು ಬೇರೆ, ಅಥವಾ ನಾನು ಮಾಡ್ತಿರ್ತಕ್ಕಂಥ ಬಿಸ್ನೆಸ್ ಬೇರೆ, ಅಥವಾ ನನಗೆಲ್ಲೋ ಯಾವುದೋ ಸಂದ ಏನೋ ಮಾಡಬೇಕು ಅಂತಿದೆ, ದಿಢೀರ್ ನನಗೆ ಗೌರ್ಮೆಂಟ್ ಜಾಬ್ ಸಿಕ್ಬಿಡ್ತು. ಈ ಥರ ಹಲವಾರು ಆಯಾಮಗಳಲ್ಲಿ ಯೋಚನೆ ಮಾಡ್ತಕ್ಕಂಥ ಜನ ಇವತ್ತು ಇದಕ್ಕೆ ಹಿನ್ನೆಲೆ ಏನು, ಕಾರಣ ಏನು, ಯಾಕೆ ನಾನು ಅಂದ್ಕೊಂಡಂಗೆ ಆಗಲಿಲ್ಲ, ನಾನು ಆಸೆ ಪಟ್ಟಂಗೆ ಯಾಕೆ ನನ್ನ ಕೆಲಸ ಸಿಕ್ಕಲಿಲ್ಲ, ನಾನು ಆಸೆ ಪಟ್ಟಂಗೆ ಯಾಕೆ ಬಿಸ್ನೆಸ್ ಆಗಲಿಲ್ಲ, ನಾನು ಆಸೆ ಪಟ್ಟಂಗೆ ಯಾಕೆ ಗೌರ್ಮೆಂಟ್ ಜಾಬ್ ಸಿಕ್ಕಲಿಲ್ಲ ಅಂತಕ್ಕಂತಹ ಒಂದು ಮನಸ್ಥಿತಿನಲ್ಲಿ ಇವತ್ತು ಭಾಳ ಜನ ಸಮಾಜದಲ್ಲೇ ಒದ್ದಾಡ್ತಿರ್ತಾರೆ. ಯಾಕಂದರೆ ಒಂದು ಸರ್ಟನ್ ಏಜು, ಅಂದರೆ ಎಜುಕೇಷನ್ ಮುಗಿದ ತಕ್ಷಣ ಒಂದು ಏಜ್ ಆಗ್ತಿದ್ದಂಗೆ, ಒಂದು 23, 24, 25 ಅಂದ್ಕೊಳ್ಳಿ, ಒಂದು 25 ಆಯಿತು ಅಂತಿದ್ದಾನೆ ನಮಗೆ ಈ ಕಾಯಕವೇ ಕೈಲಾಸ ಶುರು ಆಗಬೇಕು. ಆದರೆ ಎಷ್ಟು ಜನಕ್ಕೆ ಇದು ಈ ಕಾಯಕ ಅಂತಕ್ಕಂಥದ್ದು ಸಕ್ಸಸ್ಫುಲ್ ಆಗ್ತದೆ, ಇದರ ಹಿಂದೆ ಇರತಕ್ಕಂಥ ಮರ್ಮವೇನು, ಯಾವ ಆಧಾರದ ಮೇಲೆ ನಾವು ಈ ಕೆಲಸ, ಬಿಸ್ನೆಸ್ಸು ಮತ್ತು ಗೌರ್ಮೆಂಟ್ ಜಾಬ್ ಆಯ್ಕೆ ಮಾಡ್ಕೋಬೇಕು, ಇದೆಲ್ಲರ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ, ವಾಚ್ ಮಾಡ್ತಾಯಿರಿ. ಯಾವ್ಯಾವ ಲೆಕ್ಕಾಚಾರದ ಮುಖಾಂತರ ನಾವು ಕೆಲಸ ಮಾಡಿದ್ರೆ ಒಳ್ಳೆಯದಾಗತ್ತೆ, ಯಾವ್ಯಾವ ಲೆಕ್ಕಾಚಾರ ಮುಖಾಂತರ ನಾವು ಬಿಸ್ನೆಸ್ ಮಾಡಿದ್ರೆ ಒಳ್ಳೆಯದಾಗತ್ತೆ, ಯಾವ್ಯಾವ ಲೆಕ್ಕಾಚಾರ ಪ್ರಕಾರ ನಮಗೆ ಗೌರ್ಮೆಂಟ್ ಜಾಬ್ ಸಿಕ್ಕಿದ್ರೆ ಒಳ್ಳೆಯದಾಗತ್ತೆ, ಇದು ಮೂರೂ ಬೇಡ, ಹಾಗೆ ಓತ್ಲಾಡ್ಕೊಂಡು ನನಗೆ ಬೇಕಾದಂಥದ್ದನ್ನ ಬೇರೆ ಬೇರೆ ಆಯಾಮಗಳಲ್ಲಿ ಸಂಪಾದನೆ ಮಾಡ್ಕೊಳ್ಳೋದಕ್ಕೆ ನನಗೆ ದಾರಿ ಇದೆಯಾ ಅಂತ ಲೆಕ್ಕಾಚಾರಗಳು ಇವತ್ತು ಭಾಳಷ್ಟು ಮಂದಿಲಿದ್ದೇ ಇರ್ತದೆ. ಇವತ್ತು ದುಡಿಮೆಯೇ ನಂಬಿ ಬದುಕುವಂತಕ್ಕಂತಹ ಒಂದು ನಾಣ್ಣುಡಿ ಏನಿದೆ ಅದು ಎಲ್ಲ ಕಾಲಮಾನದಲ್ಲೂ ಅನ್ವಯ ಆಗ್ತಕ್ಕಂಥದ್ದಲ್ಲ. ಆದರೆ ಅದಕ್ಕೆ ಬೇಕಾದಂಥ ಪರಿಶ್ರಮವನ್ನು ಭಾಳ ಜನ ಮಾಡ್ತಿದ್ರು ಕೂಡ ಕೆಲಸ ಕಾರ್ಯಗಳಲ್ಲಿ ಯಾವುದೇ ರೀತಿ ಅಭಿವೃದ್ಧಿ ಆಗೋದೇ ಇಲ್ಲ. ಹೌದು, ಕೆಲಸ ಮಾಡಬೇಕು ಅಂತ ಬಂದೆ, ಒಳ್ಳೊಳ್ಳೆ ಡಿಗ್ರಿ ಸಂಪಾದನೆ ಮಾಡಿದ್ದೀನಿ, ಒಳ್ಳೊಳ್ಳೆ ಹೈಯರ್ ಎಜುಕೇಷನ್ ಆಗಿದೆ ನನಗೆ, ಆದರೆ ನನಗೆ ತೃಪ್ತಿಯಾದಂತಹ ಒಂದು ಜಾಬ್ ಸಿಗ್ತಾ ಇಲ್ಲ. ಯಾಕೆ ಸಿಗ್ತಾ ಇಲ್ಲ? ನನ್ನ ಜೊತೆ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಭಾಳಷ್ಟು ಕಡೆ ಪ್ರಮೋಷನ್ಸು ಅದು ಇದು ಮತ್ತೊಂದು ಮಗದೊಂದೆಲ್ಲ ಮಾಡ್ಕೊಂಡಿದ್ದಾರೆ, ಕೆಲಸಕ್ಕೆ ಹೋದ್ಮೇಲೆ ಕೈ ತುಂಬ ಸಂಬಳ ತಗೊಂಡು ಮನೆ ಕಟ್ಸಿದ್ದಾರೆ, ಒಳ್ಳೆ ಗಾಡಿ ತೊಗೊಂಡಿದ್ದಾರೆ, ಒಳ್ಳೊಳ್ಳೆ ಆಳು ಕಾಳು ತೊಗೊಂಡಿದ್ದಾರೆ, ಒಳ್ಳೊಳ್ಳೆ ಒಡವೆ ಬಂಗಾರ ತೊಗೊಂಡಿದ್ದಾರೆ, ಅಲ್ಲೊಂದು ಸೈಟ್ ಅಂತೆ, ಇಲ್ಲೊಂದು 4 ಸೈಟ್ ಅಂತೆ, ಈ ಥರ ತುಂಬ ಚೆನ್ನಾಗಿ ಆಗಿಬಿಟ್ಟಿದ್ದಾರೆ. ಬಟ್ ನಾನು ಯಾಕೆ ಕೆಲಸ ಅಂತ ಬಂದು ಕೂಡ ನನಗೆ ಯಾಕೆ ಅಭಿವೃದ್ಧಿ ಆಗ್ತಿಲ್ಲ ಅಂತಕ್ಕಂಥ ಚಿಂತೆ ಒಂದೆಡೆ ಭಾಳಷ್ಟು ಜನಕ್ಕಾದರೆ, ಬಿಸ್ನೆಸ್ ಮಾಡ್ತಕ್ಕಂಥ ಭಾಳಷ್ಟು ಜನ
ಕೆಲಸ ಮಾಡ್ತಾ ಇದ್ದೆ ಅಥವಾ ಕೆಲಸ ಮಾಡಬಾರ್ದು, ಬಿಸ್ನೆಸ್ಸೇ ಒಳ್ಳೆಯದು, ಯಾರ್ದೋ ಕೇಳಿ ಯಾಕೆ ಕೆಲಸ ಮಾಡಬೇಕು ಅಂತ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಯಾಕೋ ಕೈ ಹಾಕಿದ್ದು ಕೆಲಸಗಳು ಆಗ್ತಾ ಇಲ್ಲ, ಯಾಕೋ ಬಿಸ್ನೆಸ್ ಮುಂದಕ್ಕೆ ಹೋಗ್ತಾ ಇಲ್ಲ, ನನಗೆ ಸೂಟಬಲ್ ಆಗುತ್ತೋ ಆಗಲ್ವೋ, ಯಾರೋ ಹೇಳ್ತಾರೆ ನಿನಗೆ ಈ ಬಿಸ್ನೆಸ್ ಸೂಟಬಲ್ ಆಗಲ್ಲಪ್ಪ, ನೀನು ಯಾರ್ದೋ ನೋಡಿ ಮಾಡ್ಕೊಂಡಿದ್ಯಾ, ಸುಮ್ಮನೆ ಅನ್ನೆಸರಿ ಇನ್ವೆಸ್ಟ್ ಮಾಡಿ ಮಾಡಿ ಹೋಗ್ತಾ ಇದೆ, ಲಾಸ್ ಮಾಡ್ಕೊಂಡ್ಬಿಡ್ತೀಯ, ಕುತ್ತಿಗೆ ತನಕ ಬಂದ್ಬಿಡುತ್ತೆ, ಕೆಲಸಕ್ಕೆ ಹೋಗು, ಈ ಥರ ಹಲವಾರು ವ್ಯತ್ಯಾಸಗಳು ಮಾಡ್ತಕ್ಕಂಥ ಮನಸ್ಥಿತಿ ಅವರು ಇವತ್ತು ಯಾಕೆ ನನಗೆ ಬಿಸ್ನೆಸ್ ಆಗ್ತಾ ಇಲ್ಲ, ಯಾರೋ ಹೇಳಿದ್ರು ಜಾತಕನ ಹೋಗ್ಬಿಟ್ಟು ಬಿಸ್ನೆಸ್ ಆಗ್ಬಿಡ್ತಪ್ಪ ಬಿಸ್ನೆಸ್ ಮಾಡು ಅಂತಂದರು. ಬಟ್ ಬಿಸ್ನೆಸ್ ಮಾಡು ಅಂತೇಳಿದ್ರು ಬಿಸ್ನೆಸ್ ಯೋಗ ಇದೆ ಅಂದರೆ ಯಾವ ಥರ ಬಿಸ್ನೆಸ್ ಮಾಡು ಅಂತ ಹೇಳಿದ್ರು, ಕೆಲಸ ಇದೆ ಕೆಲಸ ಮಾಡಬೇಕು ಅಂದರೆ ಯಾವ ಥರ ಕೆಲಸಕ್ಕೆ ಹೋಗಬೇಕು ಅಂತ ಹೇಳಿದ್ರು, ಇದ್ರ ಬಗ್ಗೆ ನಮ್ಗೆ ಯಾರಿಗೂ ಅರಿವಿಲ್ಲ. ಇದಾದಮೇಲೆ ಗೌರ್ಮೆಂಟ್ ಜಾಬ್ ಅಂತ ತೊಗೊಂಡಾಗ ಜವಾನಿನಿಂದ ಹಿಡಿದು ದಿವಾನ್ವರೆಗೂ ಕೆಲಸ ಇದೆ. ಗೌರ್ಮೆಂಟ್ ಜಾಬ್ ತೊಗೊಂಡಾಗ ಜವಾನಿನಿಂದ ಹಿಡಿದು ದಿವಾನ್ವರೆಗೂ ಕೆಲಸ ಇದೆ. ನನ್ನ ಒಂದು ಅಳತೆಗೆ ಅಥವಾ ನನ್ನ ಒಂದು ಭವಿಷ್ಯಕ್ಕೆ ನಾನು ಜವಾನ್ ಆಗಬೇಕಾ ದಿವಾನ ಆಗಬೇಕಾ ಅಥವಾ ಆಫೀಸರ್ ಆಗಬೇಕಾ ಅಥವಾ ರಾಜಕೀಯ ವ್ಯಕ್ತಿ ಆಗಬೇಕಾ, ಈ ಥರ ಹಲವಾರು ವ್ಯತ್ಯಾಸಗಳನ್ನು ನಾವು ಯಾವ ರೀತಿ ನಿರ್ಧಾರ ಮಾಡಬೇಕು ಅಂತಕ್ಕಂಥ ಬಗ್ಗೆ ನಮ್ಮಲ್ಲಿ ಯಾರಿಗೂ ಅರಿವೇ ಇಲ್ಲ. ಏನು ಓದಿದ್ದೀವಿ ಕೆಲಸ ಸಿಗಬೇಕಷ್ಟೆ, ಓದಿದ್ದೀವಿ ಬಿಸ್ನೆಸ್ ಅನ್ಕೊಂಡಿದ್ದೀವಿ ಬಿಸ್ನೆಸ್ ಮಾಡಬೇಕಷ್ಟೆ, ಓದ್ಕೊಂಡಿದ್ದೀವಿ ನನ್ನ ಗೌರ್ಮೆಂಟ್ ಜಾಬ್ ಇಂಥದ್ದೇ ಸಿಗಬೇಕು ಅಂತ ಅಷ್ಟೇ. ಬಟ್ ಅದರ ಹಿಂದೆ ಇರತಕ್ಕಂತಹ ಹಲವಾರು ರಹಸ್ಯಗಳು, ಅದರ ಹಿಂದೆ ಕೆಲಸ ಮಾಡ್ತಕ್ಕಂಥ ಹಲವಾರು ಗ್ರಹಗಳು ಅಥವಾ ಹಿಂದೆ ಇರತಕ್ಕಂಥ ನಕ್ಷತ್ರಗಳು ಅಥವಾ ಹಿಂದೆ ಇರತಕ್ಕಂತಹ ನಮ್ಮ ಕಾಲ ದೇಶಗಳು, ಇದು ಯಾವುದನ್ನೂ ಪರಿಗಣನೆಗೆ ತೆಗೆದುಕೊಳ್ಳದೆ ನಮ್ಮ ಇಷ್ಟ ಬಂದಾಗೆ ನಾವು ಮಾಡೋಕ್ಕೆ ಹೋದಾಗ ಆ ಗ್ರಹಗತಿಗಳು ಆ ನಕ್ಷತ್ರಗಳು ನಮ್ಮತ್ತೆ ನಮ್ಮ ಕಾಲಮಾನಗಳು ಯಾವುದೇ ಕಾರಣಕ್ಕೂ ನಮ್ಮನ್ನು ಮುಂದೆ ಹೋಗಲಿಕ್ಕೆ ಬಿಡೋದೇ ಇಲ್ಲ. ಏನು ಅದೃಷ್ಟ ಶಾಂತಿ ಇತ್ತು ಅಂದಾಗ ಕೆಲವರಿಗೆ 100% ಅಲ್ಲ, ಒಂದು 25-30% ಸಕ್ಸಸ್ಫುಲ್ ವರ್ಕರ್ಸ್ ಇದ್ದಾರೆ. ಒಂದು ಸಲ ಅವರಿಗೆ ಜಾಬ್ ಆಯಿತು ಅಂತಂದರೆ ಅವರು ತುಂಬ ಚೆನ್ನಾಗಿ ಹ್ಯಾಪಿಯಾಗಿರ್ತಾರೆ, ಏ ನನಗೆ ಸಾಕಪ್ಪ ಕೈ ತುಂಬ ಸಂಬಳ ಬರ್ತದೆ ನಾನು ಹ್ಯಾಪಿಯಾಗಿದ್ದೀನಿ. ಬಿಸ್ನೆಸ್ ಪೀಪಲ್, ಏ ಚೆನ್ನಾಗಿದೆ ನಮ್ಮ ಬಿಸ್ನೆಸ್ ತುಂಬ ಚೆನ್ನಾಗಿದೆ, ಏನು ನೋ ಪ್ರಾಬ್ಲಮ್, ನನಗಿಷ್ಟು ಬಂದರೆ ಸಾಕು, ನನಗೆ ದುರಾಸೆ ಇಲ್ಲ ಆಸೆ ಇಲ್ಲ, ನಂದು ತುಂಬ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ, ಇದನ್ನು ಕಂಟಿನ್ಯೂ ಮಾಡ್ಕೊಂಡ್ರೆ ಸಾಕು, ಯಾಕೆ ನಮ್ಮ ಅಪ್ಪ ಮಾಡಿದ್ದು ನಮ್ಮ ತಾತ ಮಾಡಿದ್ದು ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಂತಕ್ಕಂತಹ ವಂಶ ಪಾರಂಪರ್ಯ ಬಿಸ್ನೆಸ್ಗಳು ತುಂಬ ಚೆನ್ನಾಗಿ ನಡೀತಾ ಇದೆ, ಯಾಕಂದರೆ ಗುಡ್ ವಿಲ್ ಇದೆ ನಮಗೆ, ನಾನು ಚೇಂಜ್ ಮಾಡಲ್ಲ ಅಂತಕ್ಕಂಥ ಲೆಕ್ಕಾಚಾರ. ಇನ್ನು ಗೌರ್ಮೆಂಟ್ ಜಾಬ್ ತೊಗೊಂಡಾಗ ಅವನು ಜವಾನ್ ಕೆಲಸ ಸಿಕ್ಬಿಟ್ರೆ ಅವನಿಗೆ ಖುಷಿ, ಇನ್ನು ಕೆಲವರಿಗೆ ಅದ್ರಲ್ಲಿ ಪ್ರಮೋಷನ್ ಆಗಬೇಕು, ನಾನು ಓದ್ಕೊಂಡು ಪ್ರಮೋಷನ್ಗೆ ನಾನು ಟ್ರೈ ಮಾಡ್ತಾ ಇದ್ದೀನಿ ಆದರೆ ನನಗೆ ಬಡ್ತಿ ಸಿಗ್ತಾ ಇಲ್ಲ, ಪ್ರಮೋಷನ್ ಸಿಗ್ತಾ ಇಲ್ಲ, ನಾನು ಇನ್ನೇನೋ ಮಾಡಬೇಕು ಅಂತ ಇದ್ದೀನಿ, ನಾನು ಪೊಲೀಸ್ ಆಗಿದ್ದೆ ಓದ್ಕೊಂಡು ಸಬ್ ಇನ್ಸ್ಪೆಕ್ಟರ್ ಆಗಿದ್ದೀನಿ, ಸಬ್ ಇನ್ಸ್ಪೆಕ್ಟರ್ಗೂ ಎಕ್ಸಾಮ್ ಅಟೆಂಡ್ ಮಾಡಿಕೊಂಡು ಇನ್ಸ್ಪೆಕ್ಟರ್ ಆಗ್ತಾ ಇದ್ದೀನಿ. ಈ ಥರ ಹಲವಾರು ಕಾರ್ಯಯೋಜನೆಗಳನ್ನು ಗೌರ್ಮೆಂಟ್ ಜಾಬ್ಗಳಿರ್ತಕ್ಕಂಥವ್ರು ಮಾಡಿದ್ರು ಕೂಡ ಇದೆಲ್ಲ ನಿರ್ಧಾರ ಆಗ್ತಕ್ಕಂಥದ್ದು ಲೆಕ್ಕಾಚಾರದಲ್ಲಿ ನಾವೊಂದು ಕೆಲವೊಂದು ಮಾನದಂಡಗಳನ್ನು ನೋಡ್ಕೋಬೇಕು ಅನ್ನೋದ್ರ ಬಗ್ಗೆ ಜ್ಯೋತಿಷ್ಶಾಸ್ತ್ರ ಸಂಖ್ಯಾಶಾಸ್ತ್ರ ಭಾಳ ಸ್ಪಷ್ಟವಾಗಿ ಹೇಳ್ತದೆ ವೀಕ್ಷಕರೇ. ಇವತ್ತು ಸಾಮಾಜಿಕ ಬದುಕಿನಲ್ಲಿ ಕೆಲಸ ಇಲ್ಲದೆ ಯಾರು ಇರೋಕ್ಕೆ ಸಾಧ್ಯನೇ ಇಲ್ಲ, ಕೆಲಸ ಬೇಕೇ ಬೇಕು, ಆದರೆ ಆ ಕೆಲಸದಲ್ಲಿ ಒಂದು ಅಭಿವೃದ್ಧಿ, ಒಂದು ಸ್ಟೆಬಿಲಿಟಿ ಅಂತಕ್ಕಂಥದ್ದು, ಅಭಿವೃದ್ಧಿ ಅಂತಕ್ಕಂಥದ್ದು, ಮಾನಸಿಕ ತೃಪ್ತಿ ಅಂತಕ್ಕಂಥದ್ದು, ಅದು ಯಾವುದೇ ಜಾಬ್ ಆಗಲಿ, ಕೆಲಸ ಆಗಲಿ, ಬಿಸ್ನೆಸ್ ಆಗಲಿ, ಗೌರ್ಮೆಂಟ್ ಜಾಬ್ ಆಗಲಿ, ನಮಗೆ ಮಾನಸಿಕ ತೃಪ್ತಿ ಅಂತ ಅದು ಬೇಕು. ಮಾನಸಿಕ ತೃಪ್ತಿ ಇಲ್ದಿರತಕ್ಕಂತಹ ಜಾಬ್ ಆಗಲಿ, ಬಿಸ್ನೆಸ್ ಆಗಲಿ, ಗೌರ್ಮೆಂಟ್ ಜಾಬ್ ಆಗಲಿ, ಎಲ್ಲೋ ಒಂದು ಕಡೆ ನಮಗೆ ಕಾಡ್ತಿದೆ ಅಂತಂದರೆ ಅದು ನಮ್ಮಲ್ಲಿ ಯಾವುದೋ ಒಂದು ವೀಕ್ನೆಸ್ಸು ನಮ್ಮನ್ನು ಕಾಡ್ತಿದೆ ಅಂತಕ್ಕಂಥದ್ರ ಬಗ್ಗೆ ನಾವು ಅರ್ಥ ಮಾಡ್ಕೋಬೇಕು ವೀಕ್ಷಕರೇ. ಇವತ್ತು ಹುಟ್ಟುಬಿಡ್ತೀವಿ, ಎಜುಕೇಷನ್ ಮಾಡ್ತೀವಿ, ಕೆಲವರು ಎಜುಕೇಷನ್ ಮಾಡೋದಕ್ಕೆ ಇನ್ಕಂಪ್ಲೀಟ್ ಮಾಡಿಕೊಂಡು ಚಿಕ್ಕ ವಯಸ್ಸಲ್ಲಿ ಕೆಲಸ ಶುರು ಮಾಡ್ಕೊಂಡ್ಬಿಟ್ಟಿರ್ತಾರೆ, ನಮ್ಗೆ ಗೊತ್ತೇ ಆಗಲ್ಲ ಪಾಪ 5-6 ವರ್ಷಕ್ಕೆಲ್ಲ ಕೆಲಸ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ, ಬಾಲಕಾರ್ಮಿಕರು ಅಂತ ಹೇಳ್ತೀವಿ ನಾವು, ಇವತ್ತು ನಿಷೇಧ ಮಾಡಿದ್ದಾರೆ ನಾವು, ಆದರೂ ಕೂಡ ಎಷ್ಟೋ ಮಕ್ಕಳಿಗೆ ಇವತ್ತು ಬಾಲಕಾರ್ಮಿಕರು ದುಡಿತಾ ಇದ್ದಾರೆ, ಎಜುಕೇಷನ್ ಇರಲ್ಲ ಅವ್ರಿಗೆ, ಪಾಪ ಅವಾಗಿಂದನೇ ಶುರು ಮಾಡ್ಕೊಂಡ್ಬಿಟ್ಟಿರ್ತಾರೆ, ಏನು ಎಜುಕೇಷನ್ ಇರಲ್ಲ, ಹುಟ್ಟಿದಾರದಿಂದ ಅವ್ರು ದುಡಿಯೋಕೆ ಶುರು ಮಾಡ್ಕೊಂಡ್ಬಿಟ್ಟಿರ್ತಾರೆ ಎಷ್ಟೋ ಜನ. ಏನು ಅವತ್ತೆಲ್ಲ ಎಜುಕೇಷನ್ ಏನು ಕೇಳ್ತಾ ಇರಲ್ಲ, ಗೌರ್ಮೆಂಟ್ ಜಾಬ್ ಎಲ್ಲ ಕರೆದು ಕರೆದು ಕೊಡ್ತಿದ್ರು, ನಮ್ಮಪ್ಪ ನಮ್ಮ ತಾತ ಮುತ್ತಾತ ಎಲ್ಲ ಅವ್ರಿಗೆಲ್ಲ ಕರೆದು ಕರೆದು ಹೇಳ್ಕೊಂಡು ಗೌರ್ಮೆಂಟ್ ಕೆಲಸ ಕೊಡೋರು, ನೀನು ಈ ಕೆಲಸ ಮಾಡು ಈ ಕೆಲಸ ಮಾಡು, ಎಜುಕೇಷನ್ ಇಲ್ದ್ರೆ ಚಿಂತೆ ಇಲ್ಲ ಅಂತೇಳಿ. ಆದರೆ ಇವತ್ತಿನ ಕಾಲಮಾನದಲ್ಲಿರ್ತಕ್ಕಂತಹ ಕಾಂಪಿಟೇಷನ್, ಅದು ಜಾಬ್ ಕಾಂಪಿಟೇಷನ್ ಆಗಿರ್ಬೋದು, ಬಿಸ್ನೆಸ್ ಕಾಂಪಿಟೇಷನ್ ಆಗಿರ್ಬೋದು, ಗೌರ್ಮೆಂಟ್ ಜಾಬ್ ಕಾಂಪಿಟೇಷನ್ ಆಗಿರ್ಬೋದು, ಎಷ್ಟಿದೆ ಅಂತಕ್ಕಂಥದ್ದು ನಿಮಗೆಲ್ರಿಗೂ ಅನುಭವ ಆಗಿರ್ತಕ್ಕಂಥ ವಿಚಾರ, ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಆದರೂ ಕೂಡ ನಾವೇನು ಮಾಡ್ತೀವಿ, ಮರಳಿ ಯತ್ನ ಮಾಡು ಮರಳಿ ಯತ್ನ ಮಾಡು ಅಂತೇಳಿ ನಾವು ಪ್ರಯತ್ನ ಮಾಡ್ತಾನೆ ಇರ್ತೀವಿ. ಆದರೆ ನಮ್ಮ ಇಷ್ಟ ಬಂದಾಗೆಲ್ಲ ಮಾಡೋಕ್ಕೆ ಸಾಧ್ಯನೇ, ಇದರಿಂದ ಏನಾದರೂ ಒಂದು ಲೆಕ್ಕಾಚಾರ ಇದೆಯಾ, ಏನಾದರೂ ಒಂದು ಮಾರ್ಗದರ್ಶನ ಇದೆಯಾ ಅಂತಂದರೆ, ನೀವು ಎಲ್ಲರೂ ನೋಡ್ಕೋಬೇಕಾಗಿರೋದು ನಿಮ್ಮ ನಿಮ್ಮ ಜಾತಕವನ್ನು, ನಿಮ್ಮ ನಿಮ್ಮ ಫೇಟ್ ಅಂತ ಏನು ಹೇಳ್ತೀವಿ, ಹಣೆಬರ ಅಂತ ಹೇಳ್ತೀವಿ, ಹಣೆಬರವನ್ನು. ಇದು ನಿರ್ಧಾರ ಮಾಡಬೇಕಂತ 3 ಮಾನದಂಡಗಳಿದ್ದಾವೆ. ಯಾವುದು ಆ 3 ಮಾನದಂಡಗಳಂದರೆ, ಇವರ ಬರ್ತ್ ನಂಬರ್, ಅಂದರೆ ನಿಮ್ಮ ಬರ್ತ್ ನಂಬರು ಯಾವ ಸಂಖ್ಯೆ ಇದೆ, ಅದು 1 ಇದೆಯಾ, 2 ಇದೆಯಾ, 3 ಇದೆಯಾ, 4 ಇದೆಯಾ, 5 ಇದೆಯಾ, 6 ಇದೆಯಾ,
ಏಳು ಎಂಟು ಒಂಬತ್ತು, ಈ ಇಷ್ಟು ಒಂಬತ್ತು ಗ್ರಹಗಳಲ್ಲಿ ಯಾವ ಒಂದು ಗ್ರಹದಲ್ಲಿ ನೀವು ಹುಟ್ಟಿದ್ದೀರಾ? ಎಕ್ಸಾಂಪಲ್ ತಗೊಂಡು ಇವತ್ತು ಇಪ್ಪತ್ನಾಲ್ಕು, ಇಪ್ಪತ್ನಾಲ್ಕು ಅಂದರೆ ಆರನೇ ಸಂಖ್ಯೆ ಅಂತ ಹೇಳ್ತೀವಿ. ಅಂದರೆ ಈ ಸಂಖ್ಯೆನಲ್ಲಿ ಯಾವ ಸಂಖ್ಯೆಯಲ್ಲಿ ಹುಟ್ಟಿದ್ದೀರಾ ಆ ಸಂಖ್ಯೆಯವರಿಗೆ ನಿರ್ದಿಷ್ಟವಾದಂತಹ ಇಂಥದ್ದೇ ಉದ್ಯೋಗ, ಇಂಥದ್ದೇ ಬಿಸ್ನೆಸ್ಸು, ಇಂಥದ್ದೇ ಗೌರ್ಮೆಂಟ್ ಜಾಬ್ ಅಂತ ಭಾಳ ಸ್ಪಷ್ಟವಾಗಿ ಹೇಳ್ತದೆ. ಯಾವುದು? ಶಾಸ್ತ್ರ. ಅದಾದ ಮೇಲೆ ಎರಡನೇ ಆಪ್ಷನ್ಸ್ ಏನಪ್ಪ ಅಂದರೆ ಇಪ್ಪತ್ತೇಳು ನಕ್ಷತ್ರಗಳಿದ್ದಾವೆ. ಆ ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಯಾವ ನಕ್ಷತ್ರಕ್ಕೆ ಯಾವ ಕೆಲಸ ಆಗ್ಬರ್ತದೆ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಹೇಳ್ತದೆ. ನಾವು ಹೇಳಿದ್ರೆ ಜ್ಯೋತಿಷ ಸಂಖ್ಯಾಶಾಸ್ತ್ರ ಪ್ರಕಾರ ಗ್ರಹ ಬೇರೆ ಇಲ್ಲ, ನಕ್ಷತ್ರ ಬೇರೆ ಇಲ್ಲ ಅಂತ. ಬಟ್ ನಾವು ಹುಟ್ಟುವಂಥ ಸಂದರ್ಭದಲ್ಲಿ ಕೆಲವೆಲ್ಲ ಮಿಕ್ಸ್ ಆಗಿ ನಮ್ಮನ್ನು ಆಳ್ತವೆ. ಆದರೆ ಯಾವ ಆಧಾರದ ಮೇಲೆ ನಾವು ನಮ್ಮ ಕೆಲಸವನ್ನು ನಿರ್ಧಾರ ಮಾಡಬೇಕು ಅಂದರೆ ಇನ್ನೊಂದು ಮೂರನೇ ಆಪ್ಷನ್ಸ್ ಏನಂದರೆ ನಮ್ಮ ಒಂದು ದಶಮಸ್ಥಾನ ಅಂತ ಹೇಳ್ತೀವಿ. ಹನ್ನೆರಡು ರಾಶಿಗಳಲ್ಲಿ ದಶಮಸ್ಥಾನ ಅಂತಕ್ಕಂಥದ್ದು ಇವರ್ ಪ್ರೊಫೆಷನ್, ಇವರ್ ಬಿಸ್ನೆಸ್, ಇವರ್ ಗೌರ್ಮೆಂಟ್ ಜಾಬ್ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಹೇಳ್ತದೆ. ಅಂದರೆ ಹತ್ತನೇ ಮನೆ ಅಂತ ಹೇಳ್ತೀವಿ. ನೋಡಿ, ಜಾತಕ ಬರೆಸಿ 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 ಅಂತ ಯಾಕೆ ಹೇಳ್ತೀವಿ ನೋಡಿ. ಇದನ್ನು ನಾವು ಇವಾಗ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ಅಟ್ಲೀಸ್ಟ್ ನೀವು ಜಾತಕ ತೊಗೊಂಡು ನನ್ನ ದಶಮ ಸ್ಥಾನದಲ್ಲಿ ಪ್ರೊಫೆಷನ್ ಅಂತ ಹೇಳ್ತಿದ್ದಾರೆ, ಬಿಸ್ನೆಸ್ ಅಂತ ಹೇಳ್ತಿದ್ದಾರೆ, ಗೌರ್ಮೆಂಟ್ ಜಾಬ್ ಅಂತ ಹೇಳ್ತಾರೆ, ನನಗೆ ಪ್ರಾಪ್ತಿ ಇದೆಯಾ ಅನ್ನೋದು ತಿಳ್ಕೊಬೇಕು ಅಂದಾಗ ನೀವು ನೋಡ್ಕೋಬೋದಾಗಿತ್ತು. ಇವತ್ತು ಎಷ್ಟೋ ಜನ ಕರೆ ಮಾಡ್ತಕ್ಕಂಥ ಎಲ್ಲ ಜನ ಜಾತಕ ಬರೆಸಿಲ್ಲ, ಜಾತಕ ಬರೆಸಿಲ್ಲ. ಮತ್ತು ನೀವು ಯಾವ ಆಧಾರದ ಮೇಲೆ ನೀವು ಕೆಲಸ ಅಂತ ನಿರ್ಧಾರ ಮಾಡ್ತೀರಾ, ಅಥವಾ ಬಿಸ್ನೆಸ್ ಅಂತ ನಿರ್ಧಾರ ಮಾಡ್ತೀರಾ, ಅಥವಾ ಗೌರ್ಮೆಂಟ್ ಜಾಬ್ ನಿರ್ಧಾರ ಮಾಡ್ತೀರಾ, ಹೇಳಿ ನೋಡೋಣ. ನೋಡಿ, ಈ ಥರ ಎಲ್ಲ ಒಂದು ಸದ್ಯದ ಸ್ಥಿತಿ ನಮಗೆ ಬರುತ್ತೆ ಅನ್ನೋದಕ್ಕೋಸ್ಕರನೇ ಇವತ್ತು ಯಾರಿಗೂ ಯಾವುದೇ ಒಂದು ಮಾರ್ಗದರ್ಶನ ಇಲ್ಲದೆ ಕೆಲಸಕ್ಕೆ ಹೋಗೋದು, ಮೂರು ತಿಂಗಳು ಬಿಟ್ಟು ಬರೋದು, ಬಿಸ್ನೆಸ್ ಮಾಡೋಕ್ಕೆ ಹೋಗೋದು, ಸಾಕಷ್ಟು ಸಾಲ ಸೋಲ ಮಾಡ್ಕೊಳ್ಳೋದು, ಗೌರ್ಮೆಂಟ್ ಜಾಬ್ಗೆ ಅದು ಯಾರಿಗೋ ದುಡ್ಡು ಕೊಟ್ಬಿಟ್ಟು ಊರೆಲ್ಲ ಅಲಿಯೋದು, ಇವತ್ತು ಕೊಡಿಸ್ತಾರಂತೆ, ನಾಳೆ ಕೊಡಿಸ್ತಾರಂತೆ, ಆರು ತಿಂಗಳಾಯಿತು, ಮೂರು ತಿಂಗಳಾಯಿತು, ಮೂರು ವರ್ಷ ಆಯಿತು, ನಾಲ್ಕು ವರ್ಷ ಆಯಿತು, ಹತ್ತು ವರ್ಷ ಆಯಿತು ದುಡ್ಡು ಕೊಟ್ಬಿಟ್ಟು ಇನ್ನೂ ಅವ್ನು ಕೆಲಸನೇ ಕೊಡಿಸಿಲ್ಲ ನಮಗೆ. ಯಾಕಂದರೆ ನಿಮಗೆ ಆ ಪ್ರಾಪ್ತಿ ಇರಬೇಕು. ಇಂಥದ್ದೇ ಅಂತಕ್ಕಂಥ ಒಂದು ಪ್ರಾಪ್ತಿ ಇದ್ದಾಗ ಅದು ನಿಮ್ಮನ್ನು ಹುಡ್ಕೊಂಬರ್ತದೆ. ಆದರೆ ಜನ್ಮದೋಷಗಳಿದ್ದಾದಾಗ ಅದನ್ನು ತಡೆ ಮಾಡ್ತಿರ್ತದೆ ಅಷ್ಟೇ. ಒಂದು ಉದ್ಯೋಗ, ಒಂದು ವ್ಯವಹಾರ ಅಥವಾ ಒಂದು ವ್ಯಾಪಾರ ಅಥವಾ ಸರ್ಕಾರಿ ಕೆಲಸ, ಈ ಮೂರು ಬಂದಾಗ ಅದ್ರ ಒಳಗಡೆ ಬರ್ತಕ್ಕಂಥ ಕೆಲವು ಲೆಕ್ಕಾಚಾರಗಳು, ಯಾವ ರೀತಿ ಜಾಬ್ ನನಗೆ ಸೂಟಬಲ್ ಆಗುತ್ತೆ, ಯಾವ ರೀತಿ ಬಿಸ್ನೆಸ್ನ ಸೂಟಬಲ್ ಆಗುತ್ತೆ, ಯಾವ ರೀತಿ ಗೌರ್ಮೆಂಟ್ ಜಾಬ್ ಸೂಟಬಲ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಮ್ಮ ನಮ್ಮ ಜಾತಕ ನಮ್ಮಲ್ಲಿರ್ತಕ್ಕಂಥ ಗ್ರಾಹಕತೆಗಳು ಭಾಳ ಸ್ಪಷ್ಟವಾಗಿ ಹೇಳ್ತದೆ. ಆ ಸ್ಪಷ್ಟವಾಗಿ ಹೇಳ್ತಕ್ಕಂತಹ ಒಂದೇ ಒಂದು ಭಾಗ ಅಂದರೆ ಅದು ದಶಮ ಭಾಗ ಅಂತೇಳಿ ಇಂದಿನ ಸಂಚಿಕೆಗಳು ಹೇಳಿದೆ. ಇಲ್ಲಿ ವಿಶೇಷವಾಗಿ ಹೇಳ್ತಕ್ಕಂಥದ್ದು ಲೆಕ್ಕಾಚಾರ ಏನಪ್ಪ ಅಂತಂದರೆ, ಈ ದಶಮ ಭಾವ ಅಂತಕ್ಕಂಥದ್ದು ಎಷ್ಟು ಮುಖ್ಯವೋ ಅದೇ ರೀತಿ ನಮ್ಮ ಸಪ್ತಮ ಭಾವ ಅಂತಕ್ಕಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಇವತ್ತು ಒಂದು ಗಂಡು ಅಂದ ತಕ್ಷಣವೇ ಆ ಗಂಡಿನ ಆಪೋಸಿಟ್ ಆಗಿರ್ತಕ್ಕಂಥದ್ದೇ ಹೆಣ್ಣು ಅಂತ ಹೇಳ್ತೀವಿ ನಾವು, ಅಥವಾ ಒಂದು ಹೆಣ್ಣಿನ ಆಪೋಸಿಟ್ ಅಂತ ತಗೊಂಡಾಗ ಗಂಡು ಅಂತ ಹೇಳ್ತೀವಿ. ಅಲ್ಲಿಗೆ ಒಂದು ಗಂಡಿಗೆ ಹೆಣ್ಣು ಆಪೋಸಿಟ್ಟು, ಒಂದು ಹೆಣ್ಣಿಗೆ ಗಂಡು ಆಪೋಸಿಟ್ ಅಂತಂದರೆ ವೈರತ್ವ ಅಲ್ಲ, ಆ ಎದುರು ಇರತಕ್ಕಂತಹ ಗ್ರಹಗಳ ಪ್ರಭಾವ ಏನು ಅನ್ನೋದ್ರ ಬಗ್ಗೆ ನಾವು ಅವಲೋಕನೆ ಮಾಡಬೇಕು. ಅದಕ್ಕೆ ನಮಗೆ ಹೇಳ್ತಕ್ಕಂಥದ್ದು ಲಗ್ನ, ಲಗ್ನ ಭಾವನೆ ಇರತಕ್ಕಂಥ ಸಪ್ತಮ ಭಾವ ಭಾಳ ವಿಶೇಷವಾಗಿ ನಮ್ಮಿಂದ ಎದುರುಗಡೆ ಇರತಕ್ಕಂಥ ಗ್ರಾಹಕತೆಗಳು ಏನು ಅನ್ನೋದ್ರ ಬಗ್ಗೆ ಭಾಳ ಸ್ಪಷ್ಟವಾಗಿ ಹೇಳ್ತದೆ. ಅದರೊಳಗಡೆ ಈಗ ಕಾಲಪುರುಷನಿಗೆ ಮೊದಲನೇ ಭಾಗ ತಗೊಂಡಾಗ ಮೇಷರಾಶಿ ಅಂತ ಹೇಳ್ತೀವಿ. ಮೇಷರಾಶಿಗೆ ಸಪ್ತಮ ಭಾವ ತುಲಾ ಅಂತ ಹೇಳ್ತೀವಿ. ನೋಡಿ, ಈ ತುಲಾ ರಾಶಿನಲ್ಲಿ ಯಾವ ಗ್ರಹ ಇದೆ ಅನ್ನೋ ಆಧಾರದ ಮೇಲೆ ನೀವು ಯಾವ ವ್ಯಾಪಾರವನ್ನು ಮಾಡ್ತೀರಿ ಅನ್ನೋದ್ರ ಬಗ್ಗೆ ಭಾಳ ಸ್ಪಷ್ಟ ಮಾಹಿತಿ ಕೊಡ್ತದೆ. ಯಾಕಂದರೆ ತುಲಾ ರಾಶಿ ಅಂದರೆ ಅದಕ್ಕೊಂದು ಚಿಹ್ನೆ ಇದೆ, ಅದೇ ತಕ್ಕಡಿ. ಭಾಳಷ್ಟು ಜನ ತಕ್ಕಡಿ, ಆ ಮೀನು ಚಿಹ್ನೆ, ಮಡಕೆ ಚಿಹ್ನೆ, ಕುರಿ ಚಿಹ್ನೆ, ಆನೆ ಚಿಹ್ನೆ ಇವೆಲ್ಲ ಮರ್ತುಬಿಟ್ಟಿದ್ದೀರಿ. ಆದರೆ ರಾಶಿಗಳಲ್ಲೂ ಕೂಡ ಈ ರೀತಿಯಾದ ಚಿಹ್ನೆಗಳಿದೆ ಅಂತಂದರೆ ಎಲ್ಲ ತುಲಾ ರಾಶಿಯಲ್ಲಿ ಇರತಕ್ಕಂಥದ್ದು ಒಂದೇ ಒಂದು ಚಿಹ್ನೆ ಅಂದರೆ ತಕ್ಕಡಿ ಅಂತ. ತಕ್ಕಡಿ ಅಂದರೆ ಏನು? ವ್ಯಾಪಾರ ಅಂತ. ನೋಡಿ, ಎಷ್ಟು ಅದ್ಭುತವಾದಂಥ ಒಂದು ಕನೆಕ್ಷನ್ಸಲ್ಲಿ ಕೊಟ್ಟಿದ್ದಾನೆ ಅಂತಂದರೆ ಇದನ್ನು ನೋಡ್ಕೋಬೇಕು. ಅದಾದ ಮೇಲೆ ಆ ತುಲಾ ರಾಶಿಯಲ್ಲಿ ಯಾವುದಾದ್ರೂ ಒಂದು ಗ್ರಹ ಇದ್ದರೆ ಮಾತ್ರ ನೀವು 100% ಬಿಸ್ನೆಸ್ ಮನ್ಗಳಾಗ್ತೀರ. ಆದರೆ ಆ ತುಲಾ ರಾಶಿಯಲ್ಲಿ ಯಾವುದೂ ಗ್ರಹ ಇಲ್ಲ, ಬರೀ ತಕ್ಕಡಿ ಇದೆ ಅಂತಂದರೆ ನೀವು ಏನೇ ತಿಪ್ಪಲಾಗೋ ಕೂಡ ಬಿಸ್ನೆಸ್ ಮಾಡಲಿಕ್ಕೆ ಆಗಲ್ಲ. ನೋಡಿ, ಇವೆಲ್ಲ ಒಂದು ರೂಲ್ಸು ರೆಗ್ಯುಲೇಷನ್ಸ್ಗಳನ್ನು ನಮ್ಮ ಜಾತಕದಲ್ಲಿ ಗ್ರಹಗತಿ ಮೂಲಕ ಶಾಸ್ತ್ರ ಭಾಳ ಸ್ಪಷ್ಟವಾಗಿ ಬರೆದಿಟ್ಬಿಟ್ಟಿದೆ. ಇದಾದ ಮೇಲೆ ಇನ್ನೊಂದು ಗ್ರಹ ಯಾವುದು ಅಂತಂದರೆ ಅದು ಚಂದ್ರ. ಯಾಕಂದರೆ ಚಂದ್ರನೇ ಎಲ್ಲವನ್ನು ನಿರ್ಧಾರ ಮಾಡ್ತಕ್ಕಂಥನು. ನಾನು ಬಂದು ಇಲ್ಲಿ ಜ್ಯೋತಿಶಾಸ್ತ್ರ ಹೇಳಬೇಕಾ, ನಾನು ಬಂದು ಇಲ್ಲಿ ವ್ಯಾಪಾರ ಮಾಡಬೇಕಾ, ನಾನು ಬಂದು ಇಲ್ಲಿ ಕೆಲಸ ಮಾಡಬೇಕಾ, ನಾನು ಬಂದು ಕಮಿಷನ್ ಬಿಸ್ನೆಸ್ ಮಾಡಬೇಕಾ, ಅಥವಾ ನಾನು ಹೋಗಿ ಅಬ್ರಾಡ್ದಲ್ಲಿ ಕೆಲಸ ಮಾಡಬೇಕಾ, ಈ ಥರ ಎಲ್ಲ ಒಂದು ಹೇಳ್ತಕ್ಕಂಥವನು ಚಂದ್ರನೇ.
ಅದಕ್ಕೆ ವ್ಯಾಪಾರ ವ್ಯವಹಾರಕ್ಕೆ ಭಾಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥವನು ಚಂದ್ರ ಅಂತ ಕೂಡ ನಾವು ಹೇಳ್ತೀವಿ. ಯಾಕಂದರೆ ನಮಗೆ ನಿರ್ಧಾರ ಮಾಡ್ತಕ್ಕಂಥ ಶಕ್ತಿಯೇ ನಮಗಿಲ್ಲ ಅಂದಮೇಲೆ ನಾವು ಏನು ಕೆಲಸ ಮಾಡ್ತೀವ, ವ್ಯಾಪಾರ ಮಾಡ್ತೀವಿ, ವ್ಯವಹಾರ ಮಾಡ್ತೀವ, ಏನು ಮಾಡೋಕ್ಕಾಗತ್ತೆ? ಮಾಡೋಕ್ಕಾಗಲ್ಲ. ಅಲ್ಲಿಗೆ ಆ ನಿರ್ಧಾರ ಮಾಡ್ತಕ್ಕಂಥ ಏಕೈಕ ಗ್ರಹ ಚಂದ್ರ ಎಲ್ಲರ ಜಾತಕದಲ್ಲಿ ಪಾಸಿಟಿವ್ ಆಗಿರಬೇಕು. ಯಾಕಂದರೆ ಮೂರು ದಿವಸ ಕೆಲಸ ಮಾಡ್ತಾನೆ, ಅಯ್ಯೋ ಈ ಸಲ್ಸ ಕೆಲಸ ಸರಿ ಇಲ್ಲಪ್ಪ, ನಾನು ಬಿಸ್ನೆಸ್ ಮಾಡ್ಕೋಬಿಡ್ತೀನಿ, ನನ್ನ ಫ್ರೆಂಡ್ ಕರೆದು ಬಿಡ್ತೀನಿ, ಏಯ್ ಬಂದ್ಬಿಡ್ತೀನಿ ಅಲ್ಲಿಂದ, ನಾವು ನೀವು ಸೇರಿಕೊಂಡು ಒಳ್ಳೆ ಬಿಸ್ನೆಸ್ ಮಾಡ್ಬಿಡೋಣ, ತೊಗೊಂಡು ಬಂದ ಸಾಲ ಮಾಡ್ಕೊಂಬ, ನಾನೊಂದು ಸಾಲ ಮಾಡ್ಕೊಂಬತ್ತೀವಿ, ಇಬ್ಬರು ಸೇರಿ ಹಾಕ್ಬಿಡೋಣ ಅಂತ ಹೇಳ್ತಾನೆ. ಅದು ನಿರ್ಧಾರ ಮಾಡೋರು ಯಾರು? ಚಂದ್ರ. ಈ ರೀತಿ ಹಲವಾರು ವಿಚಾರಗಳನ್ನು ನಿರ್ಧಾರ ಮಾಡ್ತಕ್ಕಂಥದ್ದು ಬಗ್ಗೆ ಲಗ್ನ, ಸಪ್ತಮಾಧಿಪತಿ, ದಶಮಸ್ಥಾನ ಮತ್ತು ಚಂದ್ರ. ಹಾಗೆ ಇನ್ನೂ ಹಲವಾರು ಗ್ರಹಗಳು ಕಾರಣ ಇದ್ದಾವೆ. ಆ ಗ್ರಹಗಳು ಯಾರು, ಯಾವ ಒಂದು ಗ್ರಹ ಕಾರಕತ್ವದಲ್ಲಿ, ಯಾವ ಒಂದು ಸಂಖ್ಯಾ ಲೆಕ್ಕಾಚಾರದಲ್ಲಿ ನಾವು ಉದ್ಯೋಗ ವ್ಯವಹಾರ ವ್ಯಾಪ್ತಿ ಆಯ್ಕೆ ಮಾಡ್ಕೊಳ್ಬೇಕು, ನಾರಾಯಣ ಕಾರ್ಯಕ್ರಮದಲ್ಲಿ ಸ್ಪಷ್ಟವಾಗಿ ಹೇಳ್ಕೊಡ್ತೀನಿ, ವಾಚ್ ಮಾಡ್ತಾ ಇರಿ.